ಕೋಲಾರ ವಿಧಾನಸಭಾ ಕ್ಷೇತ್ರದ 61000 ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಮತದಾರರಿದ್ದು ಇದರಲ್ಲಿ 35000 ಶ್ರೀ ರೇಣುಕ ಯಲ್ಲಮ್ಮ ಬಳಗದ ಚಿಕ್ಕ ತಳಿಯ ಮತದಾರರೇ ಕ್ಷೇತ್ರದಲ್ಲಿ ಹೆಚ್ಚು ಇದ್ದು ಯಾವುದು ರಾಜಕೀಯ ಪಕ್ಷದ ಅಭ್ಯರ್ಥಿಗಳು ಗೆಲುವು ಸಾಧಿಸಲು ರೇಣುಕ ಯಲ್ಲಮ್ಮ ಬಳಗದ ಮತದಾರರೇ ನಿರ್ಣಾಯಕವಾಗಿರುತ್ತಾರೆ ಆದರೆ ಕೆಲವರು ಸಮುದಾಯಗಳ ಮತಗಳು ಪ್ರಚಾರ ಸಭೆಗಳಲ್ಲಿ ತಮ್ಮ ಜೇಬಿನಲ್ಲಿ 61000 ಮತಗಳು ಇರುವುದಾಗಿ ಬಿಂಬಿಸಿಕೊಳ್ಳುತ್ತಿದ್ದಾರೆ ಈಗಿನ ಕೆಲ ರಾಜಕೀಯ ಪಕ್ಷದವರು ಎಂದು ರೇಣುಕ ಯಲ್ಲಮ್ಮ ಅಭಿವೃದ್ಧಿ ಬಳಗದ ಜಗನ್ನಾಥ್ ತಿಳಿಸಿದರು ಈ ಸಂದರ್ಭದಲ್ಲಿ ಕೊಡಿಯಪ್ಪ ಅನಿಲ್ ಆಟೋ ನಾರಾಯಣಸ್ವಾಮಿ ಗಾಂಧಿನಗರದ ಸತೀಶ್ ಬಾಬು ಹಾಜರಿದ್ದರು ರೇಣುಕ ಯಲ್ಲಮ್ಮ ಬಳಗದ ಮುಖಂಡರು ಸದಸ್ಯರುಗಳು ಹಾಗೂ ಎಲ್ಲ ಆತ್ಮೀಯರು ಇವತ್ತು ಇಲ್ಲಿ ಬಂದಿದ್ದಾರೆ ಇವತ್ತು ದಿನ ಕೆಲವು ವಿಷಯಗಳನ್ನು ತಮ್ಮ ಗಮನಕ್ಕೆ ತರಬೇಕಾಗಿದೆ ಮಾತ್ರ ಕೆಲವು ಸಮುದಾಯಗಳವರು ಪ್ರಚಾರದ ಸಮಯದಲ್ಲಿ ನಮ್ಮ ಹತ್ರನೇ ಸುಮಾರು 60000 ಮತಗಳಿದೆ ಅಂತ ಹೇಳ್ಕೊಂತಾ ಇವರು ಮತಗಳನ್ನು ಅವರದೇ ಆದ ರೀತಿಯಲ್ಲಿ ಪ್ರತಿಬಿಂಬಿಸಿಕೊಂಡು ನಡೀತಾ ಇದ್ದಾರೆ ವಾಸ್ತವಿಕವಾಗಿ ಏನಂತಂದರೆ ನಮ್ಮ ರೇಣುಕಾ ಯಲ್ಲಮ್ಮ ಬಳಗದ 35000 ಮತಗಳನ್ನು ಹೊಂದಿರುವ ಅದರಲ್ಲಿ ಚಿಕ್ಕ ತಾಳೆಯವರು ಮತದಾರರು ಯಾವುದೇ ವ್ಯಕ್ತಿಗಳಲ್ಲಿ ಜೇಬಿನಲ್ಲಿ ಇರೋದಿಲ್ಲ ಅವರಿಗೆ ಅವರದೇ ಆದ ಸಂಪೂರ್ಣ ಸ್ವಾತಂತ್ರ್ಯ ಇರ್ತದೆ ಜೊತೆಗೆ ರೇಣುಕಾ ಯಲ್ಲಮ್ಮ ಬಳಗದ ಯಾರು ಮುಖಂಡರಿದ್ದಾರೆ ನಮ್ಮ ಕೋಲಾರ ತಾಲೂಕಿನಲ್ಲಿ ಆ ಮುಖಂಡರು ಹಿರಿಯರ ಸಮ್ಮುಖದಲ್ಲಿ ನಾವು ಯಾವುದೇ ಒಂದು ತೀರ್ಮಾನವನ್ನು ಕೈಗೊಳ್ತಾ ಇದ್ದೀವಿ ಹಾಗಾಗಿ ಈಗ ಯಾವತ್ತೂ ಕೂಡ ಈ ರಾಜಕೀಯ ಪಕ್ಷಗಳು ಯಾರೇ ಆಗಲಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಹೋದಾಗ ಗ್ರಾಮಾಂತರ ಮಟ್ಟದಲ್ಲಿ ನಮ್ಮ ರೇಣುಕಾ ಯಲ್ಲಮ್ಮ ಬಳಗದ ಅವರನ್ನು ಯಾವುದೇ ಹಿರಿಯರನ್ನಾಗಲಿ ಯಾವರೇ ಬಳಗದ ಮುಖಂಡರು ಯುವ ಮುಖಂಡರನ್ನಾಗಲಿ ಸರಿಯಾಗಿ ಗುರುತಿಸ್ತಾ ಇಲ್ಲ ಆ ತೀರ್ಮಾನ ತೆಗೆದುಕೋಬೇಕಾಗಿದ್ರೆ ನಾವೇ ಅವರ ತೀರ್ಮಾನವನ್ನು ಯಾರು ರಾಜಕೀಯವಾಗಿ ಪ್ರತಿಬಿಂಬಿಸ್ತಾ ಇಲ್ಲ ಎಲ್ಲ ಪಂಚಾಯತಿಗಳಲ್ಲಿ ಸಾಮಾನ್ಯವಾಗಿ ಗ್ರಾಮ ಪಂಚಾಯತಿ ಸದಸ್ಯರಿದ್ದಾರೆ ನಮ್ಮ ಬಳಗದವರೇ ಆದ ಗ್ರಾಮ ಪಂಚಾಯತಿ ಸದಸ್ಯರಿದ್ದಾರೆ ನಮ್ಮ ಬಳಗದವರೇ ಆದ ತಾಲೂಕು ಪಂಚಾಯತಿ ಸದಸ್ಯರಿದ್ದಾರೆ ಆದರೆ ಇವರು ಯಾರನ್ನೂ ಕೂಡ ರಾಜಕೀಯವಾಗಿ ಯಾರೂ ಕೂಡ ಅವರನ್ನು ಭೇಟಿಯಾಗ್ತಾ ಇಲ್ಲ ಅವರನ್ನು ಗಮನಕ್ಕೆ ತೆಗೆದುಕೊಳ್ತಾ ಇಲ್ಲ ಹೀಗಾಗಿ ನಮ್ಮ ಏನು ರೇಣುಕಾ ಯಲ್ಲಮ್ಮದ ಬಳಗದ ಸದಸ್ಯರು ಮುಖಂಡರಿದ್ದಾರೆ ಇವರನ್ನು ಯಾರೂ ಕೂಡ ರಾಜಕೀಯವಾಗಿ ಇವರನ್ನು ಗಮನಕ್ಕೆ ತಂದುಕೊಂಡಿಲ್ಲ ಇವರು ಇವರ ಪರವಾಗಿ ಏನು ನಮ್ಮ ನಿರ್ಣಾಯಕ 35000 ಮತಗಳು ಯಾವ ಇದೆ ಇದನ್ನು ಯಾರೂ ಗಮನಿಸ್ತಾ ಇಲ್ಲ ಇದನ್ನು ಬೇರೆಯವರು ಅದನ್ನು ದುರುಪಯೋಗ ಮಾಡಿಕೊಳ್ಳೋ ಮಟ್ಟಕ್ಕೆ ಹೋಗ್ತಾ ಇದ್ದಾರೆ ಅಂತ ಅಂದ್ಕೊಂಡು ಇವತ್ತಿನ ದಿನ ನಾನು ತಮ್ಮಲ್ಲಿ ಒಂದು ಮನವಿ ಮಾಡ್ಕೊಳ್ತೇನೆ ಅಂತಂದರೆ ರಾಜಕೀಯವಾಗಿ ನಮ್ಮನ್ನು ಯಾರಾದರೂ 35000 ಮತಗಳಿರೋರನ್ನ ಯಾರಾದರೂ ಹಿಂದೆ ಮಾಡಿದ್ರೆ ನಾವು ಈ ಮತದಾನದಲ್ಲಿ ನಾವು ಅವ್ರಿಗೆ ಸರಿಯಾದ ರೀತಿಯಲ್ಲಿ ಬುದ್ಧಿ ಕಲಿಸ್ಬೇಕಾಗ್ತದೆ ಅಂತರ್ಗತ ಹಿರಿಯರನ್ನು ಮುಖಂಡರನ್ನು ಕಡೆಗಣಿಸದೆ ಅವರನ್ನು ಗಮನಕ್ಕೆ ತೆಗೆದುಕೊಂಡು ಕೆಲಸಗಳನ್ನೇನಾದರೂ ಮಾಡೋದಾದರೆ ಅದಕ್ಕೆ ನಮ್ಮ ಬೆಂಬಲ ಅದನ್ನು ಬಿಟ್ಟು ಏನಾದರೂ ವೈಯಕ್ತಿಕವಾಗಿ ಏನಾದರೂ ಮಾತಾಡಿದ್ರೆ ಅದಕ್ಕೆ ನಾವು ಪರೋಕ್ಷವಾಗಿ ಅದನ್ನು ನಾವು ತಿರಸ್ಕಾರ ಮಾಡ್ತೀವಿ ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ